ಅಂತೂ ಇಂತೂ ಬಂತೂ ಬಹುತೇಕ ಫೈನಲ್ ಆಗಿರುವಂತಹ ಖಾತೆ. ಸುವರ್ಣ ನ್ಯೂಸ್ನಲ್ಲಿ ಖಾತೆ ಹಂಚಿಕೆ ಕಂಪ್ಲೀಟ್ ಡಿಟೇಲ್. ಜಗದೀಶ್ ಶೆಟ್ಟರ್ ಭಾರಿ ಕೈಗಾರಿಕಾ ಖಾತೆ, ಬಸವರಾಜ್ ಬೊಮ್ಮಾಯಿ ಇಂಧನ ಖಾತೆ, ಆರ್ ಅಶೋಕ್ಗೆ ಕಂದಾಯ ಖಾತೆ, ಗೋವಿಂದ ಕಾರಜೋಳ ಡಿಸಿಎಂ ಹುದ್ದೆ ಜೊತೆಗೆ ಲೋಕೋಪಯೋಗಿ ಖಾತೆ, ಬಹಳ ಪ್ರಮುಖ ನಾಲ್ಕು ಖಾತೆಗಳು ಇದೀಗ ಹಂಚಿಕೆಯಾಗಿದೆ ಅನ್ನುವಂತಹ ಒಂದು ಸ್ಪಷ್ಟ ಮಾಹಿತಿ ಬರ್ತಾ ಇದೆ. ಯಾಕಂತಂದ್ರೆ ಒಂದು ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಭಾರಿ ಕೈಗಾರಿಕಾ ಖಾತೆ ಯಾಕೆ ಇಷ್ಟು ದೊಡ್ಡ ಖಾತೆ, ಅವರಿಗೆ ನಿಭಾಯಿಸುವಂತ ತಾಕತ್ತಿಲ್ಲ, ಅದನ್ನು ಎರಡು ಮಾತಿಲ್ಲ. ಯಾಕಂತಂದ್ರೆ ಇವರೆಲ್ಲರೂ ಕೂಡ ಎಲ್ಲೂ ಕೂಡ ಅಸಮಾಧಾನಗೊಳ್ಳಬಾರ್ದು ಡಿಸಿಎಂ ವಿಚಾರಕ್ಕೆ. ಬಸವರಾಜ್ ಬೊಮ್ಮಾಯಿ ಅವರಿಗೆ ಬಹಳ ದೊಡ್ಡ ಇಂಧನ ಖಾತೆ, ಆರ್ ಅಶೋಕ್ ಅವರಿಗೆ ಕಂದಾಯ ಖಾತೆ. ಕಂದಾಯ ಖಾತೆ ಅಂತ ಹೇಳುವಾಗ ಇಡೀ ಜಿಲ್ಲಾಧಿಕಾರಿಗಳು ನಿಮ್ಮ 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 ವ್ಯಾಪ್ತಿಯಲ್ಲಿರ್ತಾರೆ. ಜಗದೀಶ್ ಶೆಟ್ಟರ್ ಭಾರಿ ಕೈಗಾರಿಕಾ ಖಾತೆ, ನೀಡಲಾಗಿದೆ ಭಾರಿ ಕೈಗಾರಿಕಾ ಖಾತೆಯನ್ನು. ಕೈಗಾರಿಕಾ ಖಾತೆಯನ್ನು ಈ ಹಿಂದೆ ಆರ್ ವಿ ದೇಶಪಾಂಡೆ ಅವರು ನಿಭಾಯಿಸ್ತಾ ಇದ್ದರು. ಇನ್ನು ಗೋವಿಂದ ಕಾರಜೋಳ ಡಿಸಿಎಂ ಹುದ್ದೆ ಜೊತೆಗೆ ಲೋಕೋಪಯೋಗಿ ಖಾತೆ, ಲೋಕೋಪಯೋಗಿ ಪಿ ಡಬ್ಲ್ಯೂ ಡಿ ಇಲಾಖೆ ಕೂಡ ರಾಜ್ಯ ರಸ್ತೆಗಳು ಆಮೇಲೆ ಪ್ರತಿಯೊಂದು ಕೂಡ. ಗೋವಿಂದ ಕಾರಜೋಳ ಒಂದು ವೇಳೆ ಲೋಕೋಪಯೋಗಿ ಇಲಾಖೆ ಸಚಿವರಾದರೆ ಭಾಳ 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 ಕೆಲಸ ಇದೆ ಅವ್ರ ಹತ್ರ ಮಾಡಿಸೋದು, ಮತ್ತು ಅವರು ಮಾಡಬೇಕಾಗಿರೋದು. ಅವ್ರಿಗೊಂದು ಸವಾಲು, ಮತ್ತೊಂದು ಅವ್ರಿಗೊಂದು ಅವಕಾಶ. ಯಾಕೆಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗಿರುವಂಥ ನೆರೆ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅನೇಕ ಸೇತುವೆಗಳು, ಅನೇಕ 35,000 ಕಿಲೋಮೀಟರ್ ರಸ್ತೆ ಹಾಳಾಗೋಗಿದೆ. ಅದರಲ್ಲಿ ಹೈವೇ ಮತ್ತು ಸ್ಟೇಟ್ ಹೈವೇ ಎಲ್ಲವೂ ಸೇರಿದೆ. ಆರ್ ಅಶೋಕ್ ಅವರಿಗೆ ಕಂದಾಯ ಖಾತೆ, ಗೋವಿಂದ ಕಾರಜೋಳ ಅವರಿಗೆ ಡಿಸಿಎಂ ಹುದ್ದೆ ಜೊತೆಗೆ ಪಿಡಬ್ಲ್ಯೂಡಿ ಮಿನಿಸ್ಟರ್. ನಾಲ್ಕು ಖಾತೆಗಳನ್ನು ಇದೀಗ, ಬೊಮ್ಮಾಯಿಗೆ ಇಂಧನ ಖಾತೆ, ಶೆಟ್ಟರ್ಗೆ ಭಾರಿ ಕೈಗಾರಿಕಾ ಖಾತೆ, ಕಾರಜೋಳ ಅವರಿಗೆ ಡಿಸಿಎಂ ಜೊತೆಗೆ ಲೋಕೋಪಯೋಗಿ ಖಾತೆ. ಸುವರ್ಣ ನ್ಯೂಸ್ನಲ್ಲಿ ಖಾತೆ ಹಂಚಿಕೆ ಕಂಪ್ಲೀಟ್ ಡಿಟೇಲ್ಸ್. ನಾಲ್ವರದ್ದು ಮಾತ್ರ ಬರ್ತಾ ಇದೆ, ಇನ್ನುಳಿದವ್ರದ್ದು ಕೂಡ ಬರುತ್ತಾ ಹೋಗುತ್ತೆ. ಸುವರ್ಣ ನ್ಯೂಸ್ ನೋಡ್ತಾ ಇದೆ. ಓಕೆ, ಅವಿನಾಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್ಗೆ ನಾಲ್ಕು ಪ್ರಮುಖ ಖಾತೆಗಳನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಉಳಿದವ್ರದ್ದೇ ಒಂದು ಕತೆ, ಉಳಿದವ್ರಿಗೆ ಯಾವುದಾದ್ರೂ ಖಾತೆಗಳು ಅಂತೇಳಿ ಹಂಚಿಕೆಯಾಗಿದೆಯಾ? ಇದು ಎಷ್ಟು ಪರ್ಸೆಂಟ್ ಅಂದರೆ ಅನೇಕ ಖಾತೆಗಳ ಬಗ್ಗೆ ಆ ಕಡೆ ಈ ಕಡೆಯಿಂದ ಬರ್ತಾ ಇತ್ತು, ಅದರ ಜೊತೆಗೆ ಕೇಂದ್ರದಿಂದ ಒತ್ತಡ, ಆರ್ ಎಸ್ ಎಸ್ ಯಡಿಯೂರಪ್ಪನವರು ಆಮೇಲೆ ಸಂತೋಷ್ ಅವರಿಂದ ಎಲ್ಲವೂ ಒಳೆದು ತೂಗಿ ಆದಂಥ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಸೊ ಹೆಚ್ಚಿನ ಮಾಹಿತಿ ಏನಿದೆ ಜಯಪ್ರಕಾಶ್? ಈ ನಾಲ್ಕು ಖಾತೆಗಳು ಈ ನಾಲ್ಕು ಸಚಿವರಿಗೆ ಬಹುತೇಕ ಫಿಕ್ಸ್ ಆಗಿದೆ. ಉಳಿದಂತೆ ಒಂದಷ್ಟು ಇನ್ನೂ ಚರ್ಚೆ ನಡೀತಾ ಇದೆ. ಬೆಳಗ್ಗೆ ಆರ್ ಎಸ್ ಎಸ್ ಕಚೇರಿಗೆ ಭೇಟಿ ಕೊಟ್ಟಿದ್ದಾಗ ಈ ಕೆಲವು ಖಾತೆಗಳಿಗೆ ಮತ್ತು ಕೆಲವು ಸಚಿವರ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬಂದ ಹಿನ್ನೆಲೆಯಲ್ಲಿ ಖಾತೆ ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಸ್ವಲ್ಪ ವಿಳಂಬ ಆಗ್ತದೆ. ಅದರ ಜೊತೆಗೆ ಡಿ ಸಿ ಎಂಗಳ ನೇಮಕದ ಕುರಿತಂತೆ ಕೂಡ ಇನ್ನೂ ಗೊಂದಲ ಮುಂದುವರೆದಿರೋದ್ರಿಂದಾಗಿ ಇವತ್ತು ಪಟ್ಟಿ ಬಿಡುಗಡೆ ಆಗೋದು ಕಷ್ಟ ಅನ್ನಿಸ್ತಾ ಇದೆ. ಆದರೆ ಈ ನಾಲ್ಕು ಸಚಿವರ ಖಾತೆಗಳೇನಾಗಿದೆ ಅದು ಬಹುತೇಕ ಫೈನಲ್ ಫಿಕ್ಸ್ ಆಗಿದೆ ಜಯಪ್ರಕಾಶ್. ಓಕೆ, ಇದು ಈಗ ಇಂಧನ ಖಾತೆ, ಕೈಗಾರಿಕೆ, ಡಿ ಸಿ ಆಮೇಲೆ ಡಿ ಸಿ ಎಂ ಜೊತೆಗೆ ಲೋಕೋಪಯೋಗಿ ಕಂದಾಯ, ಇದು ಎಷ್ಟು ಮಹತ್ವದ ಖಾತೆಗಳಾಗಿರುತ್ತೆ ಅವಿನಾಶ್? ಭಾಳ ದೊಡ್ಡ ಖಾತೆಗಳು, ಏನು ಭಾರಿ ಪ್ರಭಾವಿ ಖಾತೆ ಅಂತ ಹೇಳ್ತಾರಲ್ಲ, ಆ ಪ್ರಭಾವಿ ಖಾತೆಯ ಲಿಸ್ಟ್ನಲ್ಲಿ ಈ ಎಲ್ಲವೂ ಟಾಪಲ್ಲಿ ಇರುವಂಥ ಹೆಸರುಗಳು. ಹೀಗಾಗಿ ಈ ಪ್ರಭಾವಿ ಖಾತೆಗಳು ಈ ಪ್ರಭಾವಿ ಸಚಿವರಿಗೆ ಸಿಗೋದು ಬಹುತೇಕ ಫೈನಲ್ ಆಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಕುರಿತಂತೆ ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ ಅವ್ರ ನಡುವೆ ಒಂದು ಪೈಪೋಟಿ ಇತ್ತು, ಅದೀಗ ಅಶ್ವಥ್ ನಾರಾಯಣ ಅವ್ರಿಗೆ ಫೈನಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆರ್ ಅಶೋಕ್ ಅವ್ರಿಗೆ ಕಂದಾಯ ಇಲಾಖೆಯನ್ನ ಕೊಡ್ತಾರೆ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ. ಒಂದು ಹಂತದಲ್ಲಿ ಯಡಿಯೂರಪ್ಪನವರು ಬೆಂಗಳೂರು ನಗರಾಭಿವೃದ್ಧಿಯನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳುವಂಥ ಪ್ರಸ್ತಾಪವನ್ನು ಕೂಡ ಮಾಡಿದರೆ. ಈ ರೀತಿ ಜಗಳ ಬೇಡ, ಇಬ್ಬರ ನಡುವೆ ಪೈಪೋಟಿ ಬೇಡ, ಅದು ನನ್ನ ಬಳಿಯೇ ಇರಲಿ ಅಂತಲೂ ಯಡಿಯೂರಪ್ಪನವ್ರು ಹೇಳಿರೋದ್ರಿಂದ ಅದು ಅಶ್ವಥ್ ನಾರಾಯಣ ಅವ್ರಿಗೆ ಹೋಗುತ್ತಾ ಸಿ ಎಂ ಅವ್ರ ಬಳಿಯೇ ಉಳಿಯುತ್ತಾ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಆರ್ ಅಶೋಕ್ ಅವ್ರಿಗೆ ಸಿಗೋದಿಲ್ಲ ಅನ್ನೋದು ಮಾತ್ರ ಕನ್ಫರ್ಮ್ ಆಗಿದೆ ಜಯಪ್ರಕಾಶ್. ಓಕೆ, ಅದರ ಜೊತೆಗೆ ಭಾಳ ಮುಖ್ಯವಾಗಿ ಇಲ್ಲಿ ಬೆಂಗಳೂರಿನ ವಿಚಾರಕ್ಕೆ ಬಂದಾಗ ಯಾರಿಗೆ ಉಸ್ತುವಾರಿ ಸಿಗತ್ತೆ ಅನ್ನೋದು ಕೂಡ ಇರುತ್ತೆ. ಡಿ ಸಿ ಎಂ ಆದವ್ರಿಗೆ ಬರುತ್ತೆ ಅಥವಾ ಅಶೋಕ್ ಆದವ್ರಿಗೆ ಬರುತ್ತೆ, ಆ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡುತ್ತೆ? ಯಾಕಂತಂದರೆ ಆ ಒಂದು ಕಾರಣಕ್ಕಾಗಿಯೇ ಈ ಹಿಂದೆ ಕೂಡ
ಮೈತ್ರಿ ಸರ್ಕಾರದಲ್ಲಿ ಪರಮೇಶ್ವರ್ ಹಾಗೂ ರಾಮಲಿಂಗಾರೆಡ್ಡಿ ಅವರನ್ನು ಸಚಿವರನ್ನಾಗಿ ಮಾಡಲಿಲ್ಲ. ಆದರೆ ಅದೇ ಒಂದು ವಿಚಾರ ಕೊನೆ ತನಕ ಕಂಟಕವಾಗಿ ಪರಿಣಮಿಸಿತು. ಮತ್ತೊಂದು ಕಡೆ ಕೇಳಿ ಬರ್ತಾ ಇತ್ತು ರಾಮಲಿಂಗಾರೆಡ್ಡಿ ಬಿಜೆಪಿಗೆ ಹೋಗ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಇದಕ್ಕೆ ಏನಾದರೂ ಪುಷ್ಟಿ ಸಿಗತ್ತಾ ಇದನ್ನೆಲ್ಲ ನೋಡುವಾಗ? ಯಾಕಂದರೆ ಅಶೋಕ್ ಅವರಿಗೆ ಯಾವುದನ್ನು ಕೇವಲ ಕಂದಾಯವನ್ನು ಕೊಟ್ಟು ಅಶ್ವತ್ಥ ನಾರಾಯಣ ಅವರನ್ನು ಡಿ ಸಿ ಎಂ ಮಾಡೋದು, ಅವರನ್ನು ಒಕ್ಕಲಿಗ ನಾಯಕರನ್ನಾಗಿ ಬಿಂಬಿಸೋದು, ಏನಾದರೂ ಕಾಣ್ತಿದೆಯಾ ನಿಮಗೆ? ದೋಸ್ತಿ ಸರ್ಕಾರಕ್ಕೂ ಇದಕ್ಕೂ ಅಂತಹ ದೊಡ್ಡ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಬಹುಶಃ ದೋಸ್ತಿ ಸರ್ಕಾರಕ್ಕಾದ ಗತಿಯೇ ದೋಸ್ತಿ ಸರ್ಕಾರಕ್ಕೆ ಎಲ್ಲೆಲ್ಲಿ ಒಡೆತ ಬೀಳ್ತೋ ಅಲ್ಲಲ್ಲೇ ಈ ಸರ್ಕಾರಕ್ಕೂ ಒಡೆತ ಬೀಳುವಂಥ ಲಕ್ಷಣ ಕಾಣ್ತಾ ಇದೆ. ದೋಸ್ತಿ ಸರ್ಕಾರಕ್ಕೆ ಮೊದಲು ಬಂಡಾಯ ಶುರುವಾದದ್ದು ಬೆಳಗಾವಿಯಲ್ಲಿ, ಕೊನೆಗೆ ಅದಕ್ಕೆ ಫಿನಿಷಿಂಗ್ ಟಚ್ ಕೊಟ್ಟದ್ದು ಬೆಂಗಳೂರು. ಅದೇ ರೀತಿಯಾಗಿ ಬಿ ಎಸ್ ವೈ ಸರ್ಕಾರಕ್ಕೂ ಮೊದಲು ಪ್ರಾಬ್ಲಮ್ ಕಾಣಿಸ್ಕೊಂಡಿರೋದು ಬೆಳಗಾವಿಯಲ್ಲಿ, ಫಿನಿಷಿಂಗ್ ಟಚ್ಚನ್ನು ಇದೇ ಬೆಂಗಳೂರಿನ ಶಾಸಕರು ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಇದನ್ನು ಹೈಕಮಾಂಡ್, ಬಿ ಜೆ ಪಿಯ ಹೈಕಮಾಂಡ್ ನಾನು ನೋಡ್ಕೋತೇನೆ, ಬಂಡಾಯ ಇದ್ದರೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಯಡಿಯೂರಪ್ಪನವ್ರಿಗೆ ಹೇಳಿರೋದ್ರಿಂದ, ಯಡಿಯೂರಪ್ಪನವರು ಬೇರೆ ದಾರಿ ಇಲ್ಲದೆ ಹೈಕಮಾಂಡ್ ಸೂಚಿಸಿದ ಎಲ್ಲ ಆದೇಶಗಳನ್ನು ಪಾಲಿಸುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನಾಲ್ಕು ಪ್ರಮುಖ ಖಾತೆಗಳು. ಶೆಟ್ಟರ್ ಅವರಿಗೆ ಭಾರಿ ಕೈಗಾರಿಕಾ ಖಾತೆ, ಭಾಳ ದೊಡ್ಡ ಖಾತೆ ಇದು. ಬೊಮ್ಮಾಯಿ ಅವರಿಗೆ ಇಂಧನ ಖಾತೆ, ಅಶೋಕ್ ಅವರಿಗೆ ಕಂದಾಯ ಖಾತೆ, ಕಾರಜೋಳ ಅವರಿಗೆ ಡಿ ಸಿ ಎಂ ಜೊತೆ ಲೋಕೋಪಯೋಗಿ ಖಾತೆಯನ್ನು ಕೂಡ ನೀಡಲಾಗ್ತಾ ಇದೆ. ಬಹುಶಃ ಈ ರೀತಿ ಒಂದು ಆರಂಭಿಕವಾಗಿ ಇಂತಹ ಹೆಸರುಗಳು ಬಂದಿರುವಂಥದ್ದು, ಈ ಅನರ್ಹ ಶಾಸಕರು ಕೂಡ ಇದ್ದಾರೆ, ಅವರಿಗೂ ಕೂಡ ದೊಡ್ಡ ದೊಡ್ಡ ಖಾತೆಗಳನ್ನೇ ಕೊಡಬೇಕಾಗಿದೆ. ಇಲ್ಲಿ ತನಕ ಬಂದಿರುವಂಥ ಯಾವುದೇ ಹೆಸರುಗಳಲ್ಲಿ ಕೂಡ, ಯಾವುದೇ ಖಾತೆಗಳಲ್ಲಿ ಕೂಡ ಅನರ್ಹ ಶಾಸಕರ ಹೆಸರುಗಳು ಬರ್ತಾ ಇಲ್ಲ. ಡಿ ಸಿ ಎಂ ಖಾತೆ ಆಗಿದ್ರೆ ಎಷ್ಟಾಗುತ್ತೆ ಗೊತ್ತಿಲ್ಲ, ಯಾಕಂದರೆ ಪಕ್ಕದ ಆಂಧ್ರದಲ್ಲಿ 5 ಡಿ ಸಿ ಎಂ ಖಾತೆಗಳನ್ನು ನೀಡಲಾಗಿದೆ. ಆಮೇಲೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಲ್ಲಿ ಡಿ ಸಿ ಎಂ ಖಾತೆಗಳು ಇಲ್ಲ ಅಂತ ಹೇಳಿಲ್ಲ. ಈ ಹಿಂದೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗಲೂ ಕೂಡ 2 ಡಿ ಸಿ ಎಂ ಖಾತೆಗಳಿತ್ತು, ಮತ್ತು ಯೋಗಿ ಆದಿತ್ಯನಾಥ್ ಇರುವಂತಹ ಉತ್ತರ ಪ್ರದೇಶದಲ್ಲೂ ಕೂಡ ಡಿ ಸಿ ಎಂ ಖಾತೆಗಳನ್ನು ನೀಡಲಾಗಿದೆ. ಆದರೆ 5 ಖಾತೆಗಳು ಇಲ್ಲಿ ತನಕ ಜಗನ್ಮೋಹನ್ ರೆಡ್ಡಿ ಅವರು ಆಂಧ್ರ ಪ್ರದೇಶದಲ್ಲಿ ನೀಡಿರುವಂಥದ್ದು ಒಂದೊಂದು ಜಾತಿಗೆ ಒಂದಂತೆ, ಒಂದು ಸಮುದಾಯಕ್ಕೆ, ಸಾರಿ ಜಾತಿ ಅನ್ನೋದಕ್ಕಿಂತ ಸಮುದಾಯಕ್ಕೆ ಒಂದರಂತೆ. ಸೊ ಆ ಒಂದು ಫಾರ್ಮುಲಾನ ಅಥವಾ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಚಿಂತಕರ ಚಾವಳಿ ಆಲೋಚನೆ ಮಾಡುವಂಥ ರೀತಿ ಬೇರೆ ಆಗಿದ್ದಿರ್ಬೋದೇನೋ ಗೊತ್ತಿಲ್ಲ. ಎನಿವೆ, 4 ಪ್ರಮುಖ ಖಾತೆಗಳ ಹಂಚಿಕೆ ಬಹುತೇಕ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಇರಲಿ.